ಗೂಗಲ್ ಪೇ ಬಗ್ಗೆ ತಿಳ್ಕೊಂಡ್ರಿ. ಗೂಗಲ್ ಪೇ ಒಂದು ಯು ಪಿ ಐ ಆಧಾರದಲ್ಲಿ ಪೇಮೆಂಟನ್ನು ಮಾಡುವಂಥ ಒಂದು ಆ್ಯಪ್ ಆಗಿದೆ, ಅದು ಗೂಗಲ್ನವ್ರದ್ದು. ಅದೇ ರೀತಿ ಈಗ ಎಸ್ ಬಿ ಐನವರು ತಮ್ಮದೇ ಆದಂಥ ಒಂದು ಯು ಪಿ ಐ ಪೇಮೆಂಟ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ, ಅದು ಯೋನೋ ಎಸ್ ಬಿ ಐ ಅಂತ. ಅದರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಇದನ್ನು ನೀವು ಯೂಸ್ ಮಾಡಬೇಕಂದ್ರೆ ನಿಮಗೆ ಎಸ್ ಬಿ ಐ ಅಕೌಂಟ್ ಇರಬೇಕು, ಅಂದರೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ನಿಮ್ಮ ಕರೆಂಟ್ ಅಥವಾ ಸೇವಿಂಗ್ಸ್ ಅಕೌಂಟ್ ಇರಬೇಕು. ಈ ಆ್ಯಪನ್ನು ಡೌನ್ಲೋಡ್ ಮಾಡುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡಿದ್ರೆ ಇಲ್ಲಿ ಕೆಳಭಾಗದಲ್ಲಿ ನೋಡ್ಬೋದು ನ್ಯೂ ಟು ಎಸ್ ಬಿ ಐ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದು ಈ ಆ್ಯಪ್ನಲ್ಲಿ ನಿಮಗೆ ಆಗುವಂಥ ಕೆಲಸ ಅಲ್ಲ. ನಿಮ್ಮ ಅಕೌಂಟ್ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಈಗಾಗಲೇ ಇದ್ದರೆ ನೀವು ಈ ಆ್ಯಪನ್ನು ಉಪಯೋಗಿಸ್ಬೋದು. ಆಗ ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಇದೆಯಲ್ಲ ಆ ಬಟನನ್ನು ಕ್ಲಿಕ್ ಮಾಡಿ. ನೀವು ಇಂಟರ್ನೆಟ್ ಬ್ಯಾಂಕಿಂಗನ್ನು ಮಾಡ್ತಾ ಇದ್ದರೆ, ಅಂದರೆ ಅದಕ್ಕೊಂದು ಯೂಸರ್ ನೇಮ್ ಎಲ್ಲ ಇರುತ್ತೆ, ಅದೆಲ್ಲ ನಿಮ್ಮ ಹತ್ರ ಇದೆ ಅಂದರೆ ಇಲ್ಲಿ ನೀವು ಎಸ್ ಅನ್ನು ಕ್ಲಿಕ್ ಮಾಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಐಡಿಯನ್ನು ಹಾಕ್ಬೋದು. ಅಥವಾ ನಿಮ್ಮದು ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದರೆ ನೋ ಅನ್ನು ಕ್ಲಿಕ್ ಮಾಡಿ. ಆಗ ನಿಮ್ಮ ಎ ಟಿ ಎಮ್ ಕಾರ್ಡ್ ಡೀಟೇಲನ್ನು ಕೇಳುತ್ತೆ. ನಿಮ್ಮ ಎ ಟಿ ಎಮ್ ಕಾರ್ಡನ್ನು ರೆಡಿಯಾಗಿ ಇಟ್ಕೊಂಡು ಮೊದಲನೇ ಆಯ್ಕೆ ಇದೆಯಲ್ಲ ರಿಜಿಸ್ಟರ್ ಫಾರ್ ಯೋನೋ ವಿತ್ ಮೈ ಎ ಟಿ ಎಮ್ ಕಾರ್ಡ್, ಯೋನೋ ಆ್ಯಪನ್ನು ಉಪಯೋಗಿಸ್ಲಿಕ್ಕೆ ನಿಮಗೆ ಎ ಟಿ ಎಮ್ ಕಾರ್ಡ್ ಆದರೂ ಇರಬೇಕು ಬ್ಯಾಂಕ್ದು, ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಆದರೂ ಇರಬೇಕು. ಇಲ್ಲಿ ಎರಡು ವಿಷಯಗಳು ಕಡ್ಡಾಯವಾಗಿ ಬೇಕಾಗುತ್ತೆ. ಒಂದು ನಿಮ್ಮ ಎ ಟಿ ಎಮ್ ಅಥವಾ ಡೆಬಿಟ್ ಕಾರ್ಡ್, ಇನ್ನೊಂದು ನಿಮ್ಮ ಮೊಬೈಲ್ ನಂಬರ್ ಎಸ್ ಬಿ ಐ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಅಂದರೆ ನಿಮ್ಮ ಬ್ರಾಂಚಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟು ಅದು ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಆಗಿದ್ರೆ ಮಾತ್ರ ಈ ಆ್ಯಪನ್ನು ಉಪಯೋಗಿಸ್ಲಿಕ್ಕೆ ಆಗುತ್ತೆ. ಎ ಟಿ ಎಮ್ ಕಾರ್ಡ್ ನಂಬರನ್ನು ಕೇಳುತ್ತೆ, 16 ಅಂಕಿಗಳ ನಂಬರ್ ಇರುತ್ತೆ ನೋಡಿ ಎ ಟಿ ಎಮ್ ಕಾರ್ಡ್ ಮೇಲೆ, ಆ ನಂಬರನ್ನು ಹಾಕಿ. ಆನಂತರ ನಿಮ್ಮ ಎ ಟಿ ಎಮ್ ಪಿನ್ ಇರುತ್ತಲ್ಲ ಆ ಪಿನ್ನನ್ನು ಇಲ್ಲಿ ಹಾಕಬೇಕು. ಆಮೇಲೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ನಿಮಗೆ ಆ್ಯಪ್ಗೆ ನೀವು ಲಾಗಿನ್ ಆದ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಅದಕ್ಕೆ ಯಾವುದು ಲಿಂಕ್ ಆಗಿದೆ ಅದನ್ನು ಕೂಡ ನಿಮಗೆ ತೋರಿಸುತ್ತೆ, ಅಂದರೆ ಕರೆಕ್ಟಾಗಿ ಲಾಗಿನ್ ಆಗಿದ್ದೀರ ಅಂತ ಅರ್ಥ. ನೆಕ್ಸ್ಟ್ ಬಟನನ್ನು ಟ್ಯಾಪ್ ಮಾಡಿ. ಈಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಅದನ್ನು ಒ ಟಿ ಪಿ ನಂಬರನ್ನು ಕಾಪಿ ಮಾಡಿ ಇಲ್ಲಿ ಎಂಟರ್ ಒ ಟಿ ಪಿ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಕೊಡಿ. ಇಲ್ಲಿ ಟೆಂಪರರಿ ಪಾಸ್ವರ್ಡನ್ನು ಕೊಡಬೇಕಾಗತ್ತೆ, ಅಂದರೆ ಈ ಆ್ಯಪ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ ಈ ಪಾಸ್ವರ್ಡನ್ನು ಕೇಳುತ್ತೆ. ಈ ಪಾಸ್ವರ್ಡ್ಗೆ ಕಂಡೀಷನ್ ಏನಂದರೆ ಅದರಲ್ಲಿ ಅಕ್ಷರಗಳಿರಬೇಕು, ಅದರಲ್ಲಿ ಕ್ಯಾಪಿಟಲ್ ಲೆಟರ್ ಮತ್ತು ಲೋಯರ್ ಲೆಟರ್ ಎರಡೂ ಇರಬೇಕು, ಮತ್ತು ಅಂಕಿಗಳು ಕೂಡ ಇರಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ಈ ಆ್ಯಟ್ ಸಿಂಬಲ್ಲು ಹ್ಯಾಶ್ ಟ್ಯಾಗು ಈ ಥರ ಅದು ಕೂಡ ಇರಬೇಕು. ಅಂದರೆ ಮೂರು ಇರುವಂಥ ಒಂದು ಮಿನಿಮಮ್ 8 ಅಕ್ಷರದ ಪಾಸ್ವರ್ಡನ್ನು ನೀವು ಕೊಡಬೇಕಾಗುತ್ತೆ. ಈ ರೀತಿ ಅವರು ಕೇಳಿರುವಂಥ ರೀತಿಯ ಒಂದು ಪಾಸ್ವರ್ಡನ್ನು ಹಾಕಿ ಮತ್ತೆ ಸಬ್ಮಿಟ್ ಕೊಡಿ. ನಾನು ಇಂಟರ್ನೆಟ್ ಬ್ಯಾಂಕಿಂಗನ್ನು ಈಗಾಗಲೇ ಉಪಯೋಗಿಸ್ತಾ ಇರೋದ್ರಿಂದ ಅದು ನೀವು ಅದನ್ನೇ ಉಪಯೋಗಿಸಿ ಅಂತ ಕೇಳ್ತಾ ಇದೆ, ಹಾಗಾಗಿ ನಾನು ಅದನ್ನು ಓಕೆ ಕೊಟ್ಟು ವಾಪಸ್ ಹೋಗಬೇಕಾಗಿದೆ. ಆನ್ಲೈನ್ ಬ್ಯಾಂಕಿಂಗನ್ನು ಉಪಯೋಗಿಸದೇ ಇರೋರು ಈ ರೀತಿ ಉಪಯೋಗಿಸ್ಬೋದು. ನಂದು ಇಂಟರ್ನೆಟ್ ಬ್ಯಾಂಕಿಂಗ್ ಇರೋದ್ರಿಂದ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ, ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ನ ಪಾಸ್ವರ್ಡ್ ಏನಿದೆ ಅದನ್ನು ಹಾಕಿ ಈಗ ಸಬ್ಮಿಟ್ ಕೊಡಬೇಕು. ಇಲ್ಲಿ ಎಂ ಪಿನ್ ಅಂದರೆ ಮೊಬೈಲ್ ಟ್ರಾನ್ಸಾಕ್ಷನ್ ಪಿನ್ ಅಂತ ಸೆಟ್ ಮಾಡಬೇಕು. ಇದು ಯಾರು ಗೆಸ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕಷ್ಟಕರವಾದ ಒಂದು ಮೊಬೈಲ್ ಪಿನ್ನನ್ನು ನೀವು ಸೆಟ್ ಮಾಡಿಕೊಳ್ಳಿ. ಹೀಗೆ 6 ಅಂಕಿಗಳನ್ನು ಹಾಕಿ ಆದ ನಂತರ ನೀವು ಮತ್ತೆ ನೆಕ್ಸ್ಟ್ ಕೊಡಿ, ಅಂದರೆ ಸೇಮ್ ಇರಬೇಕು. ಆ ನಂಬರನ್ನು ನೀವು ನೆನಪಲ್ಲಿ ಇಟ್ಕೋಬೇಕು, ಯಾಕಂದರೆ ಟ್ರಾನ್ಸಾಕ್ಷನ್ ಮಾಡುವಾಗ ಅಥವಾ ಆ್ಯಪನ್ನು ಓಪನ್ ಮಾಡುವಾಗ ಆ 6 ಅಂಕಿಗಳನ್ನು ಅದು ಕೇಳುತ್ತೆ. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಕೊಡಿ. ಅಂದರೆ ಈಗ ನಮ್ಮ ಎಲ್ಲ ಸೆಟಪ್ಗಳು ಕರೆಕ್ಟಾಗಿ ಮುಗಿದಿದೆ ಅಂತ. ಇನ್ನೊಮ್ಮೆ ಅದು ಲಾಗಿನ್ನನ್ನು ಕೇಳುತ್ತೆ. ಈಗ ನೀವು ಲಾಗಿನ್ ಆಗಬೇಕು, ಅಂದರೆ ಎಂ ಪಿನ್ ಅಂತ ಏನು ಕೊಟ್ಟಿದ್ದೀರಾ ಆ ಪಿನ್ ಮುಖಾಂತರ ಲಾಗಿನ್ನನ್ನು ಆಗಬೇಕು. ಆ್ಯಪ್ ಓಪನ್ ಆದಾಗ ನಿಮಗೆ ಈ ರೀತಿ ತೋರಿಸುತ್ತೆ. ಇದರಲ್ಲಿ ಹೆಚ್ಚಿನ ಅಂಶ ನೀವು ಗೂಗಲ್ ಪೇಯಲ್ಲಿ ಏನು ನೋಡಿದ್ದೀರಾ ಅದೇ ಇರುತ್ತೆ. ಶಾಪಿಂಗ್ ಇರ್ಬೋದು, ಪೇಮೆಂಟ್ ಇರ್ಬೋದು, ಬಿಲ್ ಪೇಮೆಂಟ್ ಇರ್ಬೋದು, ಈ ಥರದ್ದೆಲ್ಲ ಇದೆ. ಮೊದಲನೇ ಬಟನ್ ಮೈ ರಿಲೇಷನ್ಶಿಪ್ ಅಂತ ಇದೆಯಲ್ಲ ಅದನ್ನು ನೋಡೋಣ ಏನಿದೆ ಅಂತ. ಇದರಲ್ಲಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನಲ್ಲಿ ಅಮೌಂಟ್ ಏರುಪೇರಾಗಿದೆ, ಎಷ್ಟು ತೆಗೆದಿದ್ದೀರಾ ಅದನ್ನೆಲ್ಲ ತೋರಿಸುತ್ತೆ. ಅದೇ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದೀರಾ ಈ ಥರದ್ದನ್ನೆಲ್ಲ ನೋಡ್ಬೋದು.
ಸ್ಪೆಂಡ್ ಅನಾಲಿಸಿಸ್ ಅಂದ್ರೆ ನೀವು ಯಾವುದಕ್ಕೆಲ್ಲ ಸ್ಪೆಂಡ್ ಮಾಡಿದ್ದೀರಾ, ಬಿಲ್ ಪೇಮೆಂಟ್ಸ್ ಈ ತರದೆಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನಾದರೂ ನಿಮ್ಮ ಕನಸಿನ ವಿಷಯ ಏನಿರುತ್ತೆ, ಮನೆ ಕಟ್ಟೋದಿರ್ಬೋದು, ಕಾರು ಅಥವಾ ಬೈಕ್ ತಗೊಳ್ಳೋದಿರ್ಬೋದು, ಅಥವಾ ಮದುವೆ ಆಗೋದಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಒಂದು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡ್ಕೋಬೋದು. ಅದು ಏನು ಅಂತ ನೀವು ಇಲ್ಲಿ ಅದರ ಬಗ್ಗೆ ಬರೆದು ಎಷ್ಟು ಸೇವ್ ಮಾಡಬೇಕು ಅದನ್ನು ಹಾಕ್ಕೊಂಡು, ಅಂದರೆ 5 ಲಕ್ಷ 10 ಲಕ್ಷ ರೀತಿ ಯಾವುದೋ ಒಂದು ಅಮೌಂಟನ್ನು ಹಾಕಿ ನೀವು ಕ್ರಿಯೇಟ್ ಎ ಡ್ರೀಮನ್ನು ಕೊಡ್ಬೋದು. ಆ ನಂತರ ನೀವು ವಾರ ವಾರ ಅದಕ್ಕೆ ಹಣವನ್ನು ತುಂಬುತ್ತಾ ಹೋಗ್ಬೋದು, ಅಂದರೆ ಅಷ್ಟು ಹಣ ಆಗುವವರೆಗೆ ನೀವು ಅದನ್ನು ತುಂಬಬಹುದು. ಈ ಮೈ ಇನ್ಸೂರೆನ್ಸ್ ಅಂತ ಇದೆ, ಲಿಂಕೆ ಪಾಲಿಸಿ ಅಂದರೆ ಆ ಪಾಲಿಸಿಗೆ ಕೂಡ ನೀವು ಆಟೋಮೆಟಿಕ್ಲಿ ಇಲ್ಲಿಂದ, ಅಂದರೆ LIC ಪಾಲಿಸಿ ಇದ್ದರೆ ಇಲ್ಲಿಂದ ನೀವು ಅಮೌಂಟನ್ನು ಕಟ್ ಆಗೋ ಥರ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಆಪ್ಷನ್ ಕೂಡ ಇದೆ, ನೀವು ಕ್ರೆಡಿಟ್ ಕಾರ್ಡ್ಗೆ ಎಲಿಜಿಬಲ್ ಇದ್ದರೆ, ಅಂದರೆ ನಿಮ್ಮ ಸಿವಿಲ್ ಸ್ಕೋರನ್ನು ಪಾನ್ ಕಾರ್ಡ್ ಮೇಲೆ ನೋಡ್ತಾರೆ, ಪಾನ್ ಕಾರ್ಡ್ನಲ್ಲಿ ಅಂದರೆ ನಿಮ್ಮ ಸಿವಿಲ್ ಸ್ಕೋರ್ ಸುಮಾರು 700 ಅಂಕಗಳಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ನೀವು ಇಲ್ಲಿಂದ ಅಪ್ಲೈ ಕೂಡ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ಗೆ. ಆನಂತರ ಎರಡನೇ ಬಟನ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತ ಇದೆ, ಅದನ್ನು ನೀವು ಟ್ಯಾಪ್ ಮಾಡಿದರೆ ಇಲ್ಲಿ ಕೂಡ ಕ್ರೆಡಿಟ್ ಕಾರ್ಡ್ ಈ ಥರದ್ದೆಲ್ಲ ನಿಮಗೆ ಸಿಗುತ್ತೆ, ಇದನ್ನು ಈಗಾಗಲೇ ನೋಡಿದ್ದೀವಿ. ಶಾಪ್ ಅಂತ ಇದೆ ನೋಡಿ, ಮೂರನೇ ಬಟನ್, ಅಲ್ಲಿ ಹೋದರೆ ನೀವು ಈ ಅಮೆಜಾನ್ ಮತ್ತು ಬೇರೆ ಬೇರೆ ಶಾಪಿಂಗ್ ವೆಬ್ಸೈಟ್ ಅಥವಾ ಆ್ಯಪ್ಸ್ಗಳಿದಾವಲ್ಲ ಅಲ್ಲಿ ನೀವು ಶಾಪನ್ನು ಮಾಡ್ಬೋದು, ಅಂದರೆ ಪರ್ಚೇಸನ್ನು ಮಾಡ್ಬೋದು. ಹಾಗೆಯೇ ಬುಕ್ ಆ್ಯಂಡ್ ಆರ್ಡರ್, ಇದರಲ್ಲಿ ಟ್ರೈನ್ ಟಿಕೆಟ್ಗಳು, ಬಸ್ ಟಿಕೆಟ್ಗಳು, ಲಾಡ್ಜಿಂಗ್ ಈ ಥರದನ್ನೆಲ್ಲ ನೀವು ಬುಕ್ ಮಾಡ್ಬೋದು. ಇದಾದ ನಂತರ ಮುಖ್ಯವಾಗಿ ಫಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಕೆಳಗಡೆ ಬಟನ್, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಅಂತ ಇದೆ ಕ್ವಿಕ್ ಟ್ರಾನ್ಸ್ಫರ್, ಇದರಲ್ಲಿ ಹೋದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರೊಫೈಲ್ ಪಾಸ್ವರ್ಡ್ ಬೇಕಾಗುತ್ತೆ, ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ನೀವು ಯೂಸ್ ಮಾಡ್ತಿದ್ರೆ ಅದರ ಪ್ರೊಫೈಲ್ಗೆ ಮತ್ತೊಂದು ಪಾಸ್ವರ್ಡ್ ಇರುತ್ತಲ್ಲ ಅದನ್ನು ಹಾಕಿ ನೀವು ಲಾಗಿನ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ. ಈ ಬ್ಯಾಂಕ್ ಅಕೌಂಟ್ ಅನ್ನೋದು ಕೂಡ ನೀವು ಈಗಾಗಲೇ ಆ್ಯಡ್ ಮಾಡಿರುವಂಥ ಬ್ಯಾಂಕ್ ಅಕೌಂಟ್ಗಳಿಗೆ ಅಮೌಂಟನ್ನು ಕಳಿಸ್ಬೋದು. ಭೀಮ್ UPI, ಇದು ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ UPI ಅಡ್ರೆಸ್ ಅಥವಾ QR ಕೋಡ್. UPI ಅಡ್ರೆಸ್ ಆದರೆ ನೆಕ್ಸ್ಟ್ ಬಿಟ್ಟು ಒಂದು ಇದು ಪರ್ಮಿಷನನ್ನು ಕೇಳುತ್ತೆ SMS ಕಳಿಸ್ಲಿಕ್ಕೆ, ಅದನ್ನು ಕೊಟ್ಟಾದ ನಂತರ ಅವರ ನೇಮ್ ಮತ್ತು VPA ಅಂದರೆ ವರ್ಚುವಲ್ ಪೇಮೆಂಟ್ ಅಡ್ರೆಸ್, ಅಂದರೆ UPI ಇರುತ್ತಲ್ಲ ಅದನ್ನು ಇಲ್ಲಿ ಬರಿಬೇಕು. ನಾನು ಎಕ್ಸಾಂಪಲ್ ಈ ರೀತಿ ಕೊಟ್ಟಿದ್ದೇನೆ, ಇದು UPI ಅಡ್ರೆಸ್, ಹೆಸರು ಮತ್ತು UPI ಅಡ್ರೆಸ್ಸನ್ನು ಬರೆದು ನೆಕ್ಸ್ಟ್ ಕೊಟ್ಟು ಅದು ಕರೆಕ್ಟ್ ಆಗಿದ್ದರೆ ತಗೊಳ್ಳುತ್ತೆ. ಇಲ್ಲಿ ಪೇಯಿಂಗ್ ಫ್ರಮ್ ಅಂತ ಇದೆಯಲ್ಲ, ಇಲ್ಲಿ ನಮ್ಮ UPI ಅಡ್ರೆಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು, ಅನಂತರ ಅಮೌಂಟನ್ನು ಹಾಕಬೇಕು, ಪೇ ಕನ್ಫರ್ಮೇಷನ್ನ ಕೇಳುತ್ತೆ. ಈ ಚೆಕ್ಬಾಕ್ಸನ್ನು ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರೀಡ್ ಟು ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ ಅದನ್ನು ಚೆಕ್ ಮಾಡಿ ಕನ್ಫರ್ಮ್ ಅನ್ನು ಕೊಡಿ. ಈಗ ನಿಮ್ಮ 6 ಅಂಕಿಗಳ ಮೊಬೈಲ್ ಪಿನ್ ಸ್ಟಾರ್ಟಿಂಗ್ನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೆವಲ್ಲ ಆ ಅಂಕಿಗಳನ್ನು ಇಲ್ಲಿ ಹಾಕಬೇಕು. ಈ ಹಣ ನಾವು ಯಾರಿಗೆ ಕಳಿಸಿರ್ತೀವೋ UPI ID ಇರುತ್ತಲ್ಲ ಅವರಿಗೆ ಹೋಗಿ ಸೇರಿರುತ್ತೆ. ಈ ರೀತಿ UPI ID ಮೂಲಕ ನೀವು ಹಣವನ್ನು ಕಳಿಸ್ಬೋದು. ಹಾಗೆಯೇ QR ಕೋಡ್ ಇದೆಯಲ್ಲ, QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ, QR ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಇಲ್ಲಿ ಸದ್ಯಕ್ಕೆ ಆಗ್ತಾಯಿಲ್ಲ, ಬಹುಶಃ ಇವನಿಲ್ಲಿ ಸೆಲೆಕ್ಟ್ ಫ್ರಮ್ ಗ್ಯಾಲ್ರಿ ಅಂತ ಕೊಟ್ಟಿದ್ದಾನೆ. ಒಂದು ಸಲ ನೀವು ಫೋಟೋವನ್ನು ತೆಗೆದು ಅದನ್ನು ಗ್ಯಾಲ್ರಿಯಲ್ಲಿರುತ್ತಲ್ಲ ಅದನ್ನು ಹೋಗಿ ನೀವು ಗ್ಯಾಲ್ರಿಗೆ ಹೋಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಲಿಕ್ಕೆ ಅವರು ಯಾಕೆ ಏನು ಕೊಟ್ಟಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಯೋನೋ ಕ್ಯಾಶ್ ಅಂತ ಏನಾಗಿದೆ, ಇದು ಕಮಿಂಗ್ ಸೂನ್ ಏನೋ ಬಂದಿಲ್ಲ. ಬಿಲ್ ಪೇಯಲ್ಲಿ ಪೇ ಆ್ಯಂಡ್ ರಿಜಿಸ್ಟರ್ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಮೊಬೈಲ್ ಪೋಸ್ಟ್ಪೇಯ್ಡ್, ಬ್ರಾಡ್ಬ್ಯಾಂಡ್, ಲ್ಯಾಂಡ್ಲೈನ್, ಎಲೆಕ್ಟ್ರಿಸಿಟಿ ಈ ಥರದ್ದೆಲ್ಲ ಇದೆ, ಬಿಲ್ ನಂಬರನ್ನೆಲ್ಲ ಹಾಕಿ ಇಲ್ಲಿ ಪೇ ಮಾಡ್ಬೋದು. ಅವೆಲ್ಲ ಆಪ್ಷನ್ಗಳು ನಿಮ್ಮ ಎಡಭಾಗದ ಮೆನುದಲ್ಲಿ ಕೂಡ ಎಲ್ಲ ನಿಮಗೆ ಸಿಗುತ್ತೆ, ಸುಲಭವಾಗಿ ನೋಡ್ಕೋಬೋದು. ಸರ್ವಿಸ್ ರಿಕ್ವೆಸ್ಟಲ್ಲಿ ನಿಮ್ಮ ಪಿನ್ ಮರೆತು ಹೋಗಿದ್ರೆ, ಬ್ಲಾಕ್ ಡೆಬಿಟ್ ಕಾರ್ಡನ್ನು ಅಂದರೆ ATM ಕಾರ್ಡನ್ನು ಬ್ಲಾಕ್ ಮಾಡಬೇಕು ಅಂದರೆ ಚೆಕ್ಕನ್ನು ಸ್ಟಾಪ್ ಮಾಡಬೇಕು, ಈ ಥರದನ್ನೆಲ್ಲ ನೀವು ಇದರಲ್ಲಿ ಮಾಡ್ಕೋಬೋದು. ಸೆಟ್ಟಿಂಗ್ಸ್ ಹೋದರೆ ಮ್ಯಾನೇಜ್ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಇದು ನಿಮ್ಮ UPI ಅಡ್ರೆಸ್ ಇರುತ್ತೆ ನೋಡಿ, ಕ್ರಿಯೇಟ್ ನ್ಯೂ, ಸೆಟ್ ಪ್ರೈಮರಿ, ಈ ರೀತಿಯೆಲ್ಲ ನೀವು ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಈ ಆ್ಯಪನ್ನು ಪೂರ್ತಿ ರಿವ್ಯೂ ಮಾಡಿದಾಗ ನನಗನ್ಸಿದ್ದೇನೆಂದರೆ ಇದರಲ್ಲಿ ಏನು ಪೂರ್ತಿ ಅಷ್ಟೊಂದೇನು
ಉಪಯೋಗ ಆಗುವಂಥದ್ದೇನು ಇಲ್ಲ. ಗೂಗಲ್ ಪೇ ಇದಕ್ಕಿಂತ ತುಂಬ ಚೆನ್ನಾಗಿದೆ. ಆದರೆ ಒಂದು ವಿಷಯ ಏನಂದರೆ, ಇವರೆಲ್ಲ ಈಗ SBI-ನವರು ಅದು ಮತ್ತು ಇನ್ನು ಬೇರೆ ಬೇರೆ ಕೋಟಕ್ ಬ್ಯಾಂಕ್ನವ್ರು ಮಾಡಿದ್ದಾರೆ, ಎಲ್ಲರೂ ಈ ರೀತಿ ಒಬ್ಬೊಬ್ಬರೇ ಮಾಡ್ತಾ ಇರೋದ್ರ ಉದ್ದೇಶ ಏನಂದರೆ, ಮುಂದೊಂದು ದಿನ ಈ UPI ಮೂಲಕ ನೀವು ಯಾವುದೇ ಆ್ಯಪಲ್ಲಿ ಉಪಯೋಗಿಸಿದ್ರು ಅದಕ್ಕೆ ಚಾರ್ಜ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಅಂದರೆ ಗೂಗಲ್ ಪೇಯಿಂದ ಈಗ ಫಾರ್ ಎಕ್ಸಾಂಪಲ್ ನಾನು ಗೂಗಲ್ ಪೇ ಉಪಯೋಗಿಸ್ತಾ ಇರ್ತೇನೆ, ನಾನು ನಮ್ಮ ಫ್ರೆಂಡ್ಗೆ ಯಾರಿಗಾದರೂ ಒಂದು 10,000 ಗೂಗಲ್ ಪೇಯಲ್ಲಿ ನಾನು ಕಳಿಸಿದೆ ಅಂದರೆ, ಅಂದರೆ ಅದು ನನ್ನ ಅಕೌಂಟಿಂದ ಕಟ್ಟಾಗುತ್ತಲ್ಲ, ಈಗ SBI ಅಕೌಂಟಿಂದ ಅದು ಕಟ್ಟಾಗಿರುತ್ತೆ. ಆಗ ಈ SBI-ನವ್ರು ಏನು ಮಾಡ್ತಾರೆ, ಅದಕ್ಕೆ ಒಂದು ಚಾರ್ಜ್ ಹಾಕ್ತಾರೆ. ಅಂದರೆ ನೀವು ಥರ್ಡ್ ಪಾರ್ಟಿ ಆ್ಯಪ್ ಮೂಲಕ ನೀವು ಕಳಿಸಿದ್ರೆ ಇದಕ್ಕೊಂದು 2% ಅಥವಾ 3% ನಾವು ಚಾರ್ಜ್ ಮಾಡ್ತೀವಿ, ಯಾಕಂದರೆ ನಮ್ಮದೇ ಆ್ಯಪ್ ಇದೆಯಲ್ಲ ಅದು ನೀವು ಉಪಯೋಗಿಸಿ ಅಂತ ಇವರು ಚಾರ್ಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಜನ ಡಿಜಿಟಲ್ ಬ್ಯಾಂಕಿಂಗ್ಗೆ ಅಂದರೆ ಡಿಜಿಟಲ್ ಮನಿಗೆ ಯಾಕೆ ಹೆದರ್ತಾರೆ ಅಂದರೆ ಇದೇ ಕಾರಣಕ್ಕೆ, ಇವರು ಹೇಳಲ್ಲ ಕೇಳಲ್ಲ ಇದಕ್ಕಿದ್ದಂಗೆ ಚಾರ್ಜ್ ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿ ಒಬ್ಬ ಅಂಗಡಿ ನಡೆಸ್ತಾನೆ, ಅವನಿಗೆ ದಿನಕ್ಕೊಂದು 10-20 ಸಾವಿರ ವ್ಯಾಪಾರ ಆಗುತ್ತೆ, ಅದರಲ್ಲಿ ಒಂದು 5,000 ಈ ರೀತಿ PayTM-ಅಲ್ಲೋ ಅಥವಾ ಗೂಗಲ್ ಪೇಯಲ್ಲೋ ಬರುತ್ತೆ ಅಂದರೆ ಅದನ್ನು ಅವನು ಅದಕ್ಕೆ ಅಷ್ಟಕ್ಕೆ ಈಗ ದಿನಕ್ಕೆ 5,000 ಅಂದ್ರೂ ತಿಂಗಳಿಗೆ 1.5 ಲಕ್ಷ ಆಯಿತು. 1.5 ಲಕ್ಷಕ್ಕೆ ಅವನಿಗೆ 3% ಏನಾದರೂ ಇವರು ಚಾರ್ಜ್ ಮಾಡ್ತಾ ಹೋದರೆ, ಅಂದರೆ ಅವರು ಅವನ ಅಕೌಂಟ್ಗೆ ಹಾಕುವಾಗ PayTM ಈಗ PayTM-ಗೆ ಬಂದಿರುತ್ತೆ, PayTM-ಇಂದ ಬ್ಯಾಂಕ್ಗೆ ಹಾಕಬೇಕು, PayTM-ನ ಅವ್ನು ಚಾರ್ಜ್ ಮಾಡ್ತಿದ್ದಾನೆ 3%. ಈ ರೀತಿ ಒಬ್ಬೊಬ್ಬರು 3% ಚಾರ್ಜ್ ಮಾಡ್ತಾ ಹೋದಾಗ ಅವನಿಗೆ 1 ಲಕ್ಷಕ್ಕೆ 3,000 ರೂಪಾಯಿ ಹೊರಟೋಯ್ತು. ಅದು ಕೂಡ ಅವರಿಗೆ ತುಂಬ ಒಂದು ದೊಡ್ಡ ಅಮೌಂಟಾಗಿ ಕಾಣಿಸುತ್ತೆ. ಅವ್ರಿಗೇನು ಅದರಿಂದ ಏನು ಲಾಭ ಬಂದಿರೋದಿಲ್ಲ. ಜನ ಕ್ಯಾಶ್ ಆದರೂ ಕೊಡಬೇಕು, ಯಾವುದು ಆ ಥರ ಒಂದು ಪೇಮೆಂಟ್ ಮಾಡಿರ್ತಾರೆ, ತಗೊಂಡಿರೋ ವಸ್ತುಗಳಿಗೆ ಅವ್ರು ಪೇಮೆಂಟ್ ಮಾಡಿರ್ತಾರೆ. ದುಡ್ಡು ತಗೊಳ್ಳೋ ಬದಲಿಗೆ ದುಡ್ಡಿನ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಡಿಜಿಟಲ್ನಲ್ಲಿ ಈ ರೀತಿ ಅವ್ರು ತಗೊಂಡಿರ್ತಾರೆ. ಅದಕ್ಕೆ ಇವರು ಮತ್ತೆ 3-4% ಚಾರ್ಜ್ ಹಾಕಿದಾಗ ಅದು ಅವರಿಗೆ ಹೊರೆ ಅನಿಸುತ್ತೆ, ಅದು ಯಾರಿಗಾದ್ರೂ ಹಾಗೆ ಆಗೋದೇನೆ. ಹಾಗಾಗಿ ಜನ ಇನ್ನೂ ಎಷ್ಟೋ ಜನ ಈ ಡಿಜಿಟಲ್ ಇದಕ್ಕೆ ಬರಲಿಕ್ಕೆ ಮನಸ್ಸನ್ನು ಒಪ್ತಾ ಇಲ್ಲ, ಏನಾಗುತ್ತೋ ಅಂತ. ಏನು ನೋಡಿ, ಈಗ ಕ್ಯಾಶ್ ಅಂದರೆ ನಮ್ಮ ಕೈಲಿರುತ್ತೆ, ಅದನ್ನು ನಾವು ನಮ್ಮ ಇಷ್ಟದ ಪ್ರಕಾರ ಖರ್ಚು ಮಾಡ್ಬೋದು. ಈಗ 3% ಯಾರಿಗೋ ಬಡ್ಡಿ ಕೊಡಬೇಕಂದ್ರೆ ನಾವಾಗಿ ಕೊಡ್ತೀವಿ ಹೊರತಾಗಿ, ಅದನ್ನು ನಮಗೆ ಇಷ್ಟ ಆದರೆ ಮಾತ್ರ ಕೊಡ್ತೀವಿ ಹೊರತು ಅವನು ಬಂದು ಕಿತ್ಕೊಳ್ಳಿಕ್ಕಾಗಲ್ಲ. ಅಥವಾ ಒಬ್ಬನ ಹತ್ರ ಸಾಲ ತಗೊಳ್ಳುವಾಗ ಅವನು ಬಡ್ಡಿ ಇಷ್ಟು ಅಂತ ಹೇಳ್ತಾನೆ, ಹೇಳಿ ಬೇಕಿದ್ರೆ ತಗೋಬೋದು, ಬೇಡಂದರೆ ಬಿಡ್ಬೋದು. ಆದರೆ ಇಲ್ಲಿ ಆ ಥರ ಆಗೋದಿಲ್ಲ, ಆಟೋಮೆಟಿಕ್ಲಿ ನಮ್ಮ ದುಡ್ಡಲ್ಲಿ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಇವ್ರಿಗೆ ಏನೋ ಕಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಅಷ್ಟೊಂದು ಕಟ್ ಮಾಡುವಂಥ ಖರ್ಚು ಇವರಿಗೇನಿರೋದಿಲ್ಲ, ಸರ್ವರ್ ಖರ್ಚು ಅದು ಇದು ಅಂತಾರೆ. ಹಾಗಂತ 3%, 4% ಎಲ್ಲ ಕಟ್ ಮಾಡ್ತಾರೆ, ಲಕ್ಷಾಂತರ ಕೋಟಿಗಟ್ಟಲೆ ದುಡ್ಡನ್ನು ಇವರು ಆ ರೀತಿ ಒಂದು ರೀತಿ ಕೊಳ್ಳೆ ಹೊಡಿತಾರೆ ಅಂತ ಹೇಳ್ಬೋದು. ಹೀಗಾಗಿ ಡಿಜಿಟಲ್ ಇದು ಇನ್ನೂ ಜನರಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಇದರ ಬಗ್ಗೆ ಗೌರ್ಮೆಂಟು, ಡಿಜಿಟಲ್ ಇಂಡಿಯಾ ಅಂತ ಮಾಡುವಂಥ ಗೌರ್ಮೆಂಟ್ ಇದಕ್ಕೆ ಒಂದು ಒಳ್ಳೆಯ ಅಶ್ಯೂರೆನ್ಸನ್ನು ಜನರಿಗೆ ಕೊಡಬೇಕು, ಆ ರೀತಿ ಯಾವುದು ಕಟ್ ಮಾಡೋ ಹಾಗಿಲ್ಲ, ಅಟ್ಲೀಸ್ಟ್ ಮಾಡಲಿ ಅವರಿಗೆ 100 ರೂಪಾಯಿಗೆ 1.50 ರೂಪಾಯಿ. ಯಾಕಂದರೆ ಹೋಗ್ತಾ ಹೋಗ್ತಾ ಡಿಜಿಟಲ್ ವ್ಯವಹಾರ ಕೋಟ್ಯಾನುಕೋಟಿ ನಡೆಯುತ್ತೆ, ಅಂಥ ಟೈಮಲ್ಲಿ 100 ರೂಪಾಯಿಗೆ 50 ಪೈಸೆ ಅಂದರೂ ಕೂಡ ಅವರಿಗೆ ಎಷ್ಟೋ ಕೋಟಿಗಟ್ಟಲೆ ಹಣ ಬರುತ್ತೆ. ಸರ್ಕಾರದವರು ಆ ರೀತಿ ಭರವಸೆಯನ್ನು ಕೊಡಬೇಕಾಗತ್ತೆ, ಇಲ್ಲಾಂದರೆ ಡಿಜಿಟಲ್ ಇಂಡಿಯಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ.